ತುಂಬಾ ಖುಷಿ ಇದೆ. ಇಷ್ಟು ದಿನ ಈ ಥಿಯೇಟರ್ ಅಲ್ಲಿ ನನ್ನ ಫೇವ್ರೆಟ್ ಹೀರೋಸ್ ಮೂವೀಸ್ ನೋಡಕ್ಕೆ, ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ ಮೂವೀಸ್ ನೋಡಕ್ಕೆ ಬರ್ತಿದೆ. ನನ್ನ ಸಿನಿಮಾ, ನಾನು ಹೀರೋಯಿನ್ ಆಗಿ ಮಾಡಿರೋ ಸಿನಿಮಾ ಇವತ್ತು ಈ ಥಿಯೇಟರ್ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋ ಬಂದಿದೀವಿ. ಎಲ್ಲ ಫ್ಯಾನ್ಸ್ ರಿಯಾಕ್ಷನ್ ನೋಡಿ, ಎಲ್ಲರೂ ಕಾಂಪ್ಲಿಮೆಂಟ್ಸ್ ಕೇಳಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಖುಷಿ ಆಗ್ತಿದೆ. ಸಿನಿಮಾದಲ್ಲಿ ನಾಯಕ ನಟನಾಗಿ ಮಾಡಿದ್ದೀನಿ ಆ್ಯಂಡ್ ನನಗೆ ಗೊತ್ತಿರಲಿಲ್ಲ, ಸರ್ಪ್ರೈಸ್ ಆಗಿಟ್ಟಿದ್ರು. ನಾನು ಬಂದು ನೋಡ್ತೀನಿ, ಕಟೌಟ್ ಹಾಕ್ಸಿದ್ದಾರೆ, ತುಂಬ ಖುಷಿ ಆಗ್ತದೆ. ಇಷ್ಟು ದಿನ ನಾನು ಬೇರೆಯವ್ರ ಸಿನಿಮಾಗೆ ಹೋಗಿ ನಾನು ನೋಡ್ತಾ ಇದ್ದೆ, ಆ್ಯಂಡ್ ಇವತ್ತು ಎಲ್ಲರೂ ನನ್ನ ಸಿನಿಮಾ ನೋಡ್ತಾ ಇದ್ದಾರೆ ಆ್ಯಂಡ್ ಎಲ್ಲರೂ ಇಮೋಷ್ನಲ್ ಆಗಿ ಆ್ಯಂಡ್ ತುಂಬ ಕನೆಕ್ಟೆಡ್ ಆಗಿ ಎಲ್ರಿಗೂ ಖುಷಿ ಆಗಿದೆ ಆ್ಯಂಡ್ ಎಲ್ಲ ಕಡೆಯಿಂದ ಪಾಸಿಟಿವ್ ರಿಪ್ಲೈಸ್ ಬಂದಿದೆ, ನನಗೂ ಕೂಡ ತುಂಬ ಖುಷಿ ಆಗ್ತದೆ. ಸೊ ಅಷ್ಟೇ ಕೇಳ್ಕೊಡೋದು, ಎಲ್ಲರೂ ನೀವು ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆ್ಯಂಡ್ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾದಂಥ ರೆಸ್ಪಾನ್ಸ್ ನೀವು ಈಗಾಗಲೇ ನೋಡ್ತಿದ್ದೀರಿ. ತುಂಬ ಪ್ರತಿಯೊಬ್ಬರು ನೋಡಿದವರೆಲ್ಲ ಎಂಡಲ್ಲಿ ಒಂದು ಕಣ್ಣು ತುಂಬಿಕೊಂಡು ಬರ್ತಿದ್ದಾರೆ ಹೊರಗಡೆ, ಆ ಕಣ್ಣು ತುಂಬಿಕೊಂಡು ಬರ್ತಿರೋದು ನೋಡಿ ನಮ್ಮ ಕಣ್ಣು ತುಂಬಿ ಬರ್ತಿದೆ. ಹಾಗಾಗಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ. ಭಾಳಷ್ಟು ದಿನಗಳ ನಂತರ ಒಂದು ಕುಟುಂಬ ಸಮೇತ ಯಾವುದೇ ಮುಜುಗರವಿಲ್ಲದೆ ಕುಟುಂಬ ಸಮೇತ ನೋಡುವಂಥ ಸಿನಿಮಾ ಬಂದಿದೆ. ಹಾಗೆ ಇನ್ನೊಂದು ಏನು ಅಂದರೆ, ಬೇರೆ ಲ್ಯಾಂಗ್ವೇಜಲ್ಲಿ ಅದು ಬಂತು ಇದು ಬಂತು ಅಂತ ಅಂದ್ಬಿಟ್ಟು ಒಪ್ಪನೆ ಕೊಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡದಲ್ಲೂ ಕೂಡ ಬಂದಿದೆ. ದಯವಿಟ್ಟು ಮಿಸ್ ಔಟ್ ಮಾಡ್ಕೋಬೇಡಿ, ದಯವಿಟ್ಟು ಥಿಯೇಟ್ರ್ ಕಡೆಗೆ ಬನ್ನಿ. ನಾವು ಇಂಥ ಒಂದು ಒಳ್ಳೆ ಸಬ್ಜೆಕ್ಟ್ನ ಮಾಡುವಂಥ ಧೈರ್ಯ ಮಾಡಿದ್ದೀವಿ, ನೀವು ಕೂಡ ಥಿಯೇಟ್ರ್ ಕಡೆಗೆ ಬಂದು ನಮ್ಮನ್ನು ಗೆಲ್ಲಿಸುವಂಥ ಧೈರ್ಯ ಮಾಡಿದ್ದೀವಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.